ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಸ್ ಆ್ಯಂಡ್ ಪ್ರಾಪರ್ಟಿ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಬೆಂಗಳೂರಿನಲ್ಲಿ ಕಳೆದ ಐವತ್ತ ಎರಡು ವರ್ಷಗಳಿಂದ ನಿರಂತರವಾಗಿ ಕಾರ್ ಸರ್ವಿಸ್ ಮಾಡ್ತಾ ಇರುವಂಥ ಹಾಗೂ ಆಟೋಮೊಬೈಲ್ ಇಂಡಸ್ಟ್ರಿಯ ಇತಿಹಾಸದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಒಳಗೊಂಡಿರುವಂತಹ ಉದ್ಯಮಿಯಾದಂತಹ ಎಲ್ ಡಿ ಗೋವಿಂದರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಭಾರತದ ಕಾರುಗಳ ಇತಿಹಾಸದ ಬಗ್ಗೆ ಕಾರ್ ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ಉಪಯುಕ್ತದ ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದ ಬರ ಮಾಡ್ಕೊಳ್ಳೋಣ ನಮಸ್ಕಾರ ಗೋವಿಂದ ರಾಜ್ ಸರ್ ನಮಸ್ಕಾರ ಅಂದಹಾಗೆ ನಾನು ಗಮನಿಸಿದ ಹಾಗೆ ಐವತ್ತ ಎರಡು ವರ್ಷಗಳಿಂದ ನಿರಂತರವಾಗಿ ಕಾರ್ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ತೊಡಸ್ಕೊಂಡವ್ರು ಬಹಳ ಅಪರೂಪ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಸೊ ತಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ತಾವು ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಹೇಗೆ ಈ ಕಾರ್ ಸರ್ವಿಸ್ ಸೆಂಟ್ರನ್ನ ಶುರು ಮಾಡಿದ್ರಿ ತಮ್ಮ ಹಿಂದೆ ಬಗ್ಗೆ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಅಂತ ನಾನು ಬಿ ನಲ್ಲಿ ಓದ್ತಾ ಇದ್ದಾಗ ನನಗೆ ಒಂದು ಪ್ಯಾಷನ್ ಇತ್ತು ಆಟೋಮೊಬೈಲ್ ಇದರಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಪ್ಯಾಷನ್ ಇತ್ತು ಅದಕ್ಕೆ ತಕ್ಕಂತೆ ನನ್ನ ಹತ್ರ ಇದ್ದ ಒಂದು ಜಾವ ಮೋಟ್ರ್ ಸೈಕಲ್ ಪದೇ ಪದೇ ಟ್ರಬಲ್ ಕೊಡೋದು ಸರ್ವಿಸ್ ಸ್ಟೇಷನ್ ತೊಗೊಂಡೋಗಿ ಹೋಗಿ ವಾಪಸ್ ಬಂತು ಅಂದರೆ ಟ್ರಬಲ್ ಕೊಡೋದು ಅದು ಬೇಸತ್ತೋಗಿ ನಾನೇ ಒಂದು ಏನಾದರೂ ಕಂಡುಹಿಡಿಬೇಕು ಏನು ಪ್ರಾಬ್ಲಮ್ ಇದೆ ಅಂತ ಮಾಡಬೇಕು ಅಂತ ಶುರು ಕೊನೆಗೆ ಕೊನೆಗೇನಾಯಿತು ಅದು ಫೋರ್ ವೀಲರ್ಸ್ಗೆ ಟರ್ನ್ ಆಯಿತು ಸೊ ಫೋರ್ ವೀಲರ್ಸ್ ಟರ್ನ್ ಆದಾಗ ಒಂದು ಕ್ವಶನ್ ಬಂತು ಡಿಪ್ಲೊಮಾ ಮಾಡೋದಾ ಅಥವಾ ಪ್ರಾಕ್ಟಿಕಲ್ ಟ್ರೈನಿಂಗ್ ತೊಗೊಳೋದಾ ಅಂತ ಒಂದು ಕ್ವಶನ್ ಮಂದ ಮನಸಲ್ಲೇ ಬಂತು ಜೊತೆಗೆ ನಮ್ಮಲ್ಲಿ ಎಲ್ಡರ್ಸು ಕೇಳಿದ್ರು ವಾಟ್ ವುಡ್ ಯು ಲೈಕ್ ಟು ಡೂ ಅಂತ ಕೇಳಿದ್ರು ಐ ಪ್ರಿಫರ್ಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಅಕಸ್ಮಾತು ಆವಾಗಲೇ ನೀವು ದೋಸ್ ಡೇಸ್ ಅಕಸ್ಮಾತ್ ನಾನು ಏನಾದರೂ ಡಿಪ್ಲೊಮಾ ಮಾಡಿದ್ದಿದ್ರೆ ಈ ಲೈನ್ಗೆ ನಾನು ಬರದೆ ಆರ್ ಟಿ ಒನಲ್ಲೋ ಇನ್ಯಾವುದೋ ಒಂದು ಇದರಲ್ಲಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಒಂದು ಸರ್ವಿಸ್ ಇಂಜಿನಿಯರ್ ಆಗಿ ಸೇರಿಕೊಂಡು ಅದು ಏನೋ ಪೇಪರ್ ವರ್ಕ್ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ದೆ ಅಂತ ಕಾಣುತ್ತೆ ಬಟ್ ಮೈ ಪ್ಯಾಷನ್ ವಾಸ್ ವರ್ಕಿಂಗ್ ಒಂದು ಕಾರ್ಸ್ ಎಸ್ಪೆಷಲಿ ಒಂದು ಇಂಜಿನ್ಸ್ ಗೇರ್ ಬಾಕ್ಸು ಸಸ್ಪೆನ್ಷನು ಇದೆಲ್ಲ ಬರ್ತಲ್ಲ ಅದು ಹಾಗಾಗಿ ದಟ್ ಪ್ಯಾಷನ್ ಬ್ರಾಟ್ ಮೀ ಇನ್ ಟು ಎ ಟ್ರೈನಿಂಗ್ ಇತ್ ದಾಮೂಜ್ ಆಟೋ ಗ್ಯಾರೇಜ್ ಅಂತ ರಿಶ್ಮೆಂಟ್ ರೋಡಲ್ಲಿತ್ತು ಸೊ ಅಲ್ಲಿ ಶುರು ಮಾಡಿಕೊಂಡು ಸೆವೆನ್ ಇಯರ್ಸ್ ಟ್ರೈನಿಂಗಲ್ಲಿ ಆದಮೇಲೆ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ನಾನೇ ಓಪನ್ ಮಾಡ್ತೀನಿ ಗ್ಯಾರೇಜು ಬಹಳ ಇಂಟ್ರೆಸ್ಟಿಂಗ್ ಇದೆ ನಿಮ್ಮ ಜರ್ನಿ ಯಾಕಂದರೆ ಎಪ್ಪತ್ತರ ದಶಕದಲ್ಲಿ ಹೇಗಿತ್ತು ಆವಾಗ ಬೆಂಗಳೂರಿನಲ್ಲಿ ಒಂದು ಕಾರ್ ಬಾರ್ ಅಂತ ಹೇಳೋದಿದ್ರೆ ಕಾರ್ಗಳು ಲಿಮಿಟೆಡ್ ಆಗೇ ಇತ್ತು ಬಟ್ ಒಂದು ಕಾನ್ಫಿಡೆನ್ಸ್ ಏನಿತ್ತು ಅಂತಂದರೆ ನನಗೆ ಸಿನ್ಸ್ ಐ ಹ್ಯಾಡ್ ದ ನಂಬರ್ ಒನ್ ಪ್ಯಾಷನ್ ಫರ್ದಿ ನಂಬರ್ ಟು ವಿತ್ ದ ಟ್ರೈನಿಂಗ್ ಐ ಹ್ಯಾಡ್ ಪುಟ್ ಇನ್ ಲಾಟ್ ಆಫ್ ಇಂಟ್ರೆಸ್ಟ್ ವೈಲ್ ಟೀಕಿಂಗ್ ಟ್ರೈನಿಂಗ್ ಸೊ ಅಕ್ವೈರ್ ಮಾಡ್ಕೊಂಡಿದ್ದೆ ಸೊ ಸಫಿಷಿಯಂಟ್ ನಾಲೆಜನ್ನು ಸೊ ಹಾಗಾಗಿ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ ನಡೆಸ್ಬೋದು ಅಂತ ಅಂದ್ಬಿಟ್ಟು ಅದು ಶುರು ಮಾಡಿದೆ ಆ್ಯಂಡ್ ಫಾರ್ಚುನೇಟ್ಲಿ ಐ ಆಲ್ಸೋ ಸ್ಟಾರ್ಟೆಡ್ ಗೆಟಿಂಗ್ ವೆಹಿಕಲ್ಸ್ ಆ್ಯಂಡ್ ಇದು ಆರ್ ಕಂಟಿನ್ಯೂ ಆ್ಯಂಡ್ ಈವನ್ ಟುಡೇ ಸಮಾವ್ ದ ಓಲ್ಡ್ ಕಸ್ಟಮರ್ಸ್ ಆ್ಯಂಡ್ ದೇರ್ ಚಿಲ್ಡ್ರನ್ ಆರ್ ಕಮಿಂಗ್ ಟುವರ್ಸ್ ಫಾರ್ ರಿಪೇರ್ಸ್ ಆ್ಯಂಡ್ ಇವಾಗಲೇನು ಹೊಸ ಕಾರ್ ತೊಗೊಂಡ್ರೆ ಒಂದು ವರ್ಷ ವಾರಂಟಿ ಪೀರಿಯಡ್ ಟೈಮಲ್ಲಿ ಮಾಡ್ತಾರೆ ಅದಾದಮೇಲೆ ಕಮ್ ಬ್ಯಾಕ್ ಟು ವರ್ಸ್ ಅದಕ್ಕೆ ಮುಂಚೆಯೂ ಬರ್ತಾರೆ ಅವಾಗ ನಾವೇ ಹೇಳಿಬಿಡ್ತೀವಿ ಇಲ್ಲ ನೀವು ವಾರಂಟಿ ಪೀರಿಯಡ್ ಎಲ್ಲ ಮುಗಿದು ಹೋಗ್ಲಿ ಅದಾದಮೇಲೆ ಬನ್ನಿ ವಿ ಆರ್ ದೂಸ್ ಅಂತ ದ್ಯಾಟ್ ವೇ ಇಟ್ ಅಸ್ ಗಿವನ್ ಎ ಲಾಡ್ ಆಫ್ ಕಸ್ಟಮರ್ಸ್ ಆಲ್ಸೋ ಹ್ಯಾವ್ ಗೋ ಗಿವನ್ ಎ ಲಾಡ್ ಆಫ್ ಎನ್ಕರೇಜ್ಮೆಂಟ್ ನನಗೆ ಅನ್ಸೋದು ಇದಕ್ಕೆ ಕಾರಣ ಒಂದು ಇರಬೇಕು ಆ ಕಾರಣ ಯೋಚನೆ ಮಾಡಿದಾಗ ನನಗಂತದೇನು ಅಂದರೆ

ಆಮೇಲೆ ಆ ಒಂದು ಗ್ರೋತ್ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರೆ ಅಪ್ ಟು ಏಯ್ಟಿ ಫೋರ್ ಇಟ್ ವಾಸ್ ಓನ್ಲಿ ಮಾರುತಿ ಐ ಮೀನ್ ಅಂಬಾಸಿಡರು ಫಿಯೇಟು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ನಲ್ಲಿ ಎರಡು ಮೂರು ಇದು ಬರ್ತಿತ್ತು ಅಂಬಾಸ್ರಲ್ಲಿ ಒಂದೇ ಬರ್ತಾಯಿತ್ತು ಮಾರ್ಕ್ ಒನ್ ಮಾರ್ಕ್ ಟು ಅಂತ ಚೇಂಜ್ ಆಗ್ತಿತ್ತು ತೋರ್ತೀವಿ ಇನ್ನೇನು ಆಗ್ತಿರಲ್ಲ ಫಿಯೆಟ್ನಲ್ಲಿ ನಾವು ಶುರು ಮಾಡೋಕ್ಕೆ ಮುಂಚೆಯಿಂದನೇ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ನಲ್ಲೇ ಮಿಲ್ಲಿಸೆಂಟು ಅಂತ ಒಂದು ಬ್ರ್ಯಾಂಡು ಓಡ್ತಾಯಿತ್ತು ಸೊ ದೇ ಆಲ್ಸೋ ಯೂಸ್ ಟು ಕಮ್ ಮಿಲಿಸೆಂಟು ಆಯಿತು ಆಮೇಲೆ ಸೆಲೆಕ್ಟ್ ಆಯಿತು ಆಮೇಲೆ ಸೂಪರ್ ಸೆಲೆಕ್ಟ್ ಆಯಿತು ಆಮೇಲೆ ಪದ್ಮಿನಿ ಬಂತು ದಟ್ ಕಂಟಿನ್ಯೂಡು ಅದೇ ಸೊ ಮೊರ್ ಓರ್ಲೆಸ್ ಆಲ್ವರ್ ಸೇಮ್ ವಿತ್ ಶೇಪ್ನಲ್ಲಿ ಸ್ವಲ್ಪ ಚೇಂಜ್ ಇತ್ತು ಇಂಪ್ರೂವ್ಮೆಂಟ್ ಒಂದು ಕಾಬ್ರೇಟ್ರನ್ ಅದರ್ ಥಿಂಗ್ಸ್ ಮಾಡಿದ್ರು ಸೊ ಇನ್ಫ್ಯಾಕ್ಟ್ ಆಲ್ ಆಫ್ ದರ್ಬೋದು ಕಂಪ್ನಿಗಳ ಸಪೋರ್ಟ್ ಯಾವ ರೀತಿ ಇತ್ತು ಅಂತ ಟು ಬಿ ವೆರಿ ಫ್ರಾಂಕ್ ನಮಗೆ ಅವ್ರ ಸಪೋರ್ಟು ಕಂಪ್ನಿಗಳ ಸಪೋರ್ಟ್ ಏನು ಬೇಕಾಗಿ ಬರಲಿಲ್ಲ ಯಾಕಂದರೆ ವಿಡ್ ಇನ್ ಟೇಕ್ ಎನಿ ಆಥೊರೈಸೇಷನ್ ಅವ್ರ ಏನು ಇಟ್ ಆನ್ ಅವರ್ ಓನ್ ಇಂಡಿಪೆಂಡೆಂಟಾಗಿ ನಾವೇ ಮಾಡಿದ್ವಿ ಹಾಗಾಗಿ ಕಂಪ್ನಿ ಸಪೋರ್ಟ್ ಕ್ವಶನ್ ಬರಲಿಲ್ಲ ನಮಗೆ ಇರ್ತದೆ ಸಾಮಾನ್ಯವಾಗಿ ಯಾವ ರೀತಿಯ ಟೆಕ್ನಿಕಲ್ ಇಶ್ಯೂಸ್ ಬರ್ತಾಯಿತ್ತು ಆಗಿನ ಕಾಲದಲ್ಲಿ ಅಂತ ಯೂಶ್ವಲ್ ಆಗಿ ಇದ್ದಿದ್ದು ಏನು ಅಂತಂದರೆ ಅಲ್ಲಿ ವಾಲ್ಸ್ ಬರ್ನ್ ಆಗೋದು ಸಿಲಿಂಡರ್ ಹೆಡಲ್ಲಿ ವಾಲ್ಸ್ ಬರ್ನ್ ಆಗೋದು ಆಮೇಲೆ ರೀಬೋರಿಂಗ್ ಬರೋದು ಆಯಿಲ್ ಕನ್ಸಂಪ್ಷನ್ ಬರೋದು ಗಾಡಿಗಳಲ್ಲಿ ಅಂಬೆದ್ರಲ್ಲಿ ಜಾಸ್ತಿ ಫಿಯೇಟಲ್ಲಿ ಕಡಿಮೆ ಅಂಬೆಸ್ರಲ್ಲಿ ಜಾಸ್ತಿ ಬರ್ತಿತ್ತು ಆಯಿಲ್ ಕನ್ಸಂಪ್ಷನು ಅದು ಬಿಟ್ಟರೆ ಅಂಬೆದ್ರನಲ್ಲಿ ಜಾಸ್ತಿ ಸಸ್ಪೆನ್ಷನ್ ಕೆಲಸ ಸೀರಿಂಗ್ ಬಾಕ್ಸ್ ಕೆಲಸ ಬರ್ತಿತ್ತು ಫಿಯೆಟ್ನಲ್ಲಿ ಅದು ಕಡಿಮೆ ಇರೋದೇ ಬೆಟರ್ ಇದು ಆ್ಯಂಡ್ ನಾ ಹೇಳ್ದಂಗೆ ಸ್ಟ್ಯಾಂಡರ್ಡ್ನಲ್ಲಿ ಇಟ್ ಎಂಡೆಡ್ ಅಪ್ ವಿತ್ ನಾರ್ಮಲ್ ಸ್ಟ್ಯಾಂಡರ್ಡಿಂದ ದೇ ಕೇಮ್ ಟು ಹೆರಾಲ್ಡ್ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ ಬಿಟ್ರು ಅದಾದಮೇಲೆ ದೇ ಕೇಮ್ ಟು ಇನ್ನೂ ಅದ್ರ ಮೇಲೊಂದು ಬೀಳ್ತೊಂದು ನಂಗೆ ಜೊಪ್ಪ ಬರ್ತಾ ಇಲ್ಲ ಅದು ಸೊ ವಿತ್ ದಟ್ ಸ್ಟ್ಯಾಂಡರ್ಡ್ ಎರ ಎಂಡೆಡ್ ಆಮೇಲೆ ಸ್ಟಾಪ್ ಮಾಡಿಬಿಟ್ರು ಅವರು ಸೊ ಅದರಲ್ಲೂ ಅಷ್ಟು ಜಾಸ್ತಿ ಟ್ರಬಲ್ ಇರ್ತಾ ಇರಲಿಲ್ಲ ಸಸ್ಪೆನ್ಷನ್ ಆಗಲಿ ಇಂಜಿನ್ ಆಗಲಿ ಏನು ಬರೋ ಇರ್ತಾ ಇರಲಿಲ್ಲ ಸೊ ಟೆಕ್ನಿಕಲಾಗಿ ಇಷ್ಟೇ ಪ್ರಾಬ್ಲಮ್ ಬರ್ತಾ ಇದ್ದಿದ್ದು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಆಗಿನ ಕಾಲದಲ್ಲಿ ಎಂಜಿನ್ ಟ್ಯೂನ್ ಅಪ್ ಅಂತ ಒಂದು ಇದಿತ್ತು ಕಾನ್ಸೆಪ್ಟ್ ಇತ್ತು ಅದು ನಾರ್ಮಲಿ ಮೈಲೇಜ್ ಕಡಿಮೆ ಆಗಿದ ತಕ್ಷಣ ಎಂಜಿನ್ ಟ್ಯೂನ್ ಅಪ್ ಅಂತ ಅಂದ್ಬಿಟ್ಟು ಬರೋರು ಜನ ದಟ್ ಈಸ್ ಆ್ಯಕ್ಚುಲಿ ಎ ಸ್ಪೆಷಲೈಸ್ ಜಾಬ್ ಅನ್ಲೆಸ್ ಯು ನೋ ಎವ್ರಿಥಿಂಗ್ ಅಬೌಟ್ ದಟ್ ಆಸ್ಪೆಕ್ಟ್ ಕಾರ್ಬರೇಟ್ರಿ ಇನ್ ಇಸ್ ಡೆಲ್ಕೋ ಪಾಯಿಂಟ್ಸು ಕಂಡೆನ್ಸರು ಆಮೇಲೆ ಟ್ಯಾಬ್ಲೆಟ್ಸು ಆಲ್ ದೀಸ್ ಸರ್ ಇನ್ವಾಲ್ಡ್ ಇಂದು ಇದು

ಡೈಲಿ ಮಾಡಿ ಮಾಡಿ ಓಡಿಸಿ ಓದ್ ಮಾಡಿ ಡಿನ್ ಕಮ್ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ಟರ್ ಮೇ ಬಿ ಅಬೌ ಟೆನ್ ಇಯರ್ಸ್ ಅವರ್ಸು ನೋಡ್ತಾ ಇರ್ತೀವಲ್ಲ ಒಂದು ಸರಿ ಬಿಚ್ಚಿದಾಗ ಆಗ ಎಲ್ಲನೂ ಬೀಚ್ ನೋಡೋದು ನೋಡಿದಾಗ ಒಂಥರ್ತದೆ ಓ ದಿಸ್ ವಾಸ್ ದ ಪ್ರಾಬ್ಲಮ್ ದೇರ್ ಆರ್ ನೋ ನೀಡ್ ಫಾರ್ ಡೂಯಿಂಗ್ ದ ಹೋಲ್ ಥಿಂಗ್ ಅಂತ ಸೊ ಆ ಥರ ಮಾಡಿ ಬಂದಿರೋದು ಸರ್ ಈಗ ಈ ಹಿಂದೆ ಡಿ ಪಿ ಸಿ ಡಿ ಅನ್ನುವಂಥ ಸೀರೀಸ್ ಅನ್ನುವಂಥ ಕಾರ್ಗಳೊಂದು ಸೀರೀಸ್ ಬರ್ತಾ ಇತ್ತಲ್ವ ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರು ಒಂದು ಹೇಳ್ತಿರೋ ಅಂತ ಮಾಹಿತಿ ಖಂಡಿತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ಡಿ ಪಿ ಸಿ ಡಿ ಅಂತ ಬಂದಾಗ ಫಸ್ಟ್ ಡಿ ಸ್ಟ್ಯಾಂಡ್ಸ್ ಫಾರ್ ಡಾಡ್ಜು ಪಿ ಸ್ಟ್ಯಾಂಡ್ಸ್ ಫಾರ್ ಪ್ಲೈಮೌತ್ ಸಿ ಸ್ಟ್ಯಾಂಡ್ಸ್ ಫಾರ್ ಶವರ್ಲೆ ಆ್ಯಂಡ್ ದ ಸೆಕೆಂಡ್ ಡಿ ಸ್ಟ್ಯಾಂಡ್ಸ್ ಫಾರ್ ಡಿಸೋಟೊ ಆರ್ ಆಲ್ ಅಮೇರಿಕನ್ ಕಾರ್ಸ್ ಆ ಸೀರೀಸನ್ನು ಅವರು ರಿಲೀಸ್ ಮಾಡಿದರು ಸೊ ದೇ ವಿರ್ ಆಲ್ ಪಾಪ್ಯುಲರ್ ಇನ್ ಇಂಡಿಯಾ ಎವ್ರಿ ವೇರ್ ನಾಟ್ ಓನ್ಲಿ ಆಲ್ ಆಲ್ ದ ಸ್ಟೇಟ್ಸ್ ಇನ್ ಇಂಡಿಯಾ ದೇರ್ ಪಾಪುಲೇ ಅದರ ಸೆವೆಂಟೀಸಲ್ಲೇ ಅದು ಬರ್ತಾ ಇತ್ತಾ ಅಥವಾ ಇನ್ನೊ ಮಚ್ಚೋ ಇರಲಿ ಸರ್ ಇದು ಆಲ್ ಐ ಥಿಂಕ್ ಇಟ್ ಇಸ್ ಆರ್ ಫಾರ್ಟೀಸ್ ಆ್ಯಂಡ್ ಫಿಫ್ಟೀಸ್ ಅದು ಫಾರ್ಟೀಸ್ ಫಿಫ್ಟಿ ಫಾರ್ಟೀಸ್ ಆ್ಯಂಡ್ ಫಿಫ್ಟೀಸ್ ಓಕೆ ಅದು ದೇರ್ ಮೇ ಬಿ ಫ್ಯೂ ಕಾರ್ಸ್ ಇನ್ ಬ್ಯಾಂಗ್ ಇನ್ಫ್ಯಾಕ್ಟ್ ಆಗಸ್ಟ್ ಫಿಫ್ಟೀನ್ತು ಜಾನ್ ಜಾನ್ವರಿ ಟ್ವೆಂಟಿ ಸಿಕ್ಸ್ತು ರ್ಯಾಲಿಗಳಾಗತ್ತೆ ಹಳೆ ಕಾರ್ದು ರ್ಯಾಲಿಗಳು ಅಲ್ಲಿ ಹೋದರೆ ಅದನ್ನು ನೋಡೋಕೆ ಸಿಗುತ್ತೆ ಆ ಕಾರ್ಗಳು ಅದು ಬಿಟ್ಟರೆ ಇವಾಗಲೂ ವಿಂಟೇಜ್ ಕಾರಲ್ಲಿ ವಿಂಟೇಜ್ ಕಾರಲ್ಲಿ ಯು ಕ್ಯಾನ್ ಸಿ ಮೈ ಐ ಹ್ಯಾವ್ ಸೀನ್ ಲಾಟ್ ಆಫ್ ದ ಅದರ ಆ ಬೆಲೆ ಎಷ್ಟಿತ್ತು ಆವಾಗ ಅವಾಗ ಬೆಲೆ ಅಷ್ಟಿತ್ತು ಗೊತ್ತಿಲ್ಲ ಬಟ್ ಇವಾಗಂತೂ ಇಟ್ ಇಸ್ ಇನ್ ಲ್ಯಾಕ್ಸ್ ಆ್ಯಂಡ್ ಮೋಸ್ಟ್ಲಿ ಯಾರಾದರೂ ಇತ್ತು ಅವ್ರು ಮಾರೋದೂ ಇಲ್ಲ ಈವನ್ ಇಫ್ ಯು ಆಫರ್ ಒನ್ ಟೆನ್ ಲ್ಯಾಕ್ಸ್ ರುಪೀಸ್ ಇನ್ಫ್ಯಾಕ್ಟ್ ಈ ಲ್ಯಾಂಡ್ ಮಾಸ್ಟರ್ ಅಂತಾನೆ ಹೇಳಿದೆ ಅಂಬಾಸ್ರಿಗೆ ಮುಂಚೆ ಒಂದು ಲ್ಯಾಂಡ್ ಮಾಸ್ಟರ್ ಬಂದ ಈವನ್ ದ ಲ್ಯಾಂಡ್ ಮಾಸ್ಟರ್ಸ್ ಕಮಾಂಡ್ ಪ್ರೈಸ್ ಆಫ್ ಆಲ್ಮೋಸ್ಟ್ ಬೌಟ್ ಫೋರ್ ಟು ಫೈವ್ ಲ್ಯಾಕ್ಸ್ ಓಕೆ ವೆರ್ ಆಸ್ ನಾರ್ಮಲ್ ಅಂಬಾಸಿಡರ್ಸ್ ವಿಲ್ ಬಿ ಅರೌಂಡ್ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ಅದರಲ್ಲೂ ಕೆಲವರು ಇವರು ಭಾಳ ಚೆನ್ನಾಗಿ ಇಟ್ಕೊಂಡ್ರು ಕಾರ್ಗಳಲ್ಲಿ ದೇ ಆಲ್ಸೋ ಡಿಮ್ಯಾಂಡ್ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಕೇಳ್ತಾರೆ ಅಂಬಾಸರ್ಗಳಿಗೇನೆ ಆ ಥರ ಇದೆ ಸೊ ಈ ಡಿ ಪಿ ಸಿ ಡಿ ಎಲ್ಲ ಇವಾಗ ಯಾರು ತಗೊಳೋಕ್ಕೂ ಆಗಲ್ಲ ಇಟ್ಕೊಂಡಿರೋರು ಕೊಡೋದೂ ಇಲ್ಲ ಒನ್ಲಿ ಸೆಲೆಕ್ಟೆಡ್ ಪೀಪಲ್ ಹ್ಯಾವ್ ಗಾಟ್ ಇಟ್ ಸೊ ಅಂಬಾಸಡರ್ ಕಾರ್ದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ ರೀ ನಂತರ ಯಾವ ರೀತಿಯಲ್ಲಿ ಬೆಳವಣಿಗೆ ಆಯಿತು ಅಂತ ಹೇಳ್ತಾರೆ ಯಾವ ಬ್ರ್ಯಾಂಡು ಕಾರು ಫೇಮಸ್ ಆಯಿತು ಅಂತ ಅಂಬಾಸಿಡರ್ ಆದಮೇಲೆ ಅದೇ ಕಂಪ್ನಿಯವರು ಕಾಂಟೆಸ್ಸಾ ಅಂತ ಒಂದು ಕಾಂಟೆಸ್ಸಾ ಕ್ಲಾಸಿಕ್ ಅಂತ ಒಂದು ರಿಲೀಸ್ ಮಾಡಿದ್ರು ಸ್ಪೇಷಿಯಸ್ ಕಾರು ದೊಡ್ಡ ಕಾರು ಅಂಬಾಸಿಡರ್ಗಿಂತ ದೊಡ್ಡ ಕಾರು ಸ್ಪೇಷಿಯಸ್ಸು ವೆರಿ ಕಂಫರ್ಟೇಬಲ್ ಟು ಡ್ರೈವ್ ಆ್ಯಂಡ್ ಲೈಕ್ಡ್ ಬೈ ಮೆನಿ

ಮ್ಯಾಟೀಸ್ ಕಾರ್ಸ್ ಅಂತ ಬಂತು ಸಿಯಲು ಅಂತ ಬಂತು ಆಮೇಲೆ ಡಾಲ್ಫಿನ್ ಅಂತ ಒಂದು ಬಂತು ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಇದು ಭಾಳ ಅದು ದಟ್ ಆಲ್ಸೋ ಬಿಕೇಮ್ ಪಾಪ್ಯುಲರ್ ಬಟ್ ಸಮ್ ರೀಸನ್ ವಿಚ್ ಈಸ್ ಅನ್ನೋನ್ ಅದೆಲ್ಲ ಕೊಲ್ಯಾಪ್ಸ್ ಆಗೋಯ್ತು ಆಮೇಲೆ ಮಾರುತಿ ಮಾತ್ರ ಪಿಕ್ ಆಯ್ತು ಈ ಮಾರುತಿ ಕಾರು ಯಾಕೆ ಅಷ್ಟೊಂದು ಪಾಪ್ಯುಲರ್ ಆಗಲಿಕ್ಕೆ ಒಂದು ಮೇಯ್ನ್ ರೀಸನ್ ಏನು ಅಂತ ಹೇಳ್ತೀರಿ ಅಂತ

ಸೊ ಅನಂತರ ಭಾರತದಲ್ಲಿ ಈಗ ಬೇರೆ ಬೇರೆ ಕಾರ್ ಬ್ರ್ಯಾಂಡ್ಗಳು ಬಂದಿದ್ದಾವೆ ಈಗಿನ ಒಂದು ಸಿಚುವೇಶನ್ ಬಗ್ಗೆ ಒಂದು ಅಭಿಪ್ರಾಯ ಏನು ಅಂತ ಅದೇ ಸೈಮಲ್ಟೇನಿಯಸ್ಲಿ ಅಥವಾ ಅಟ್ ಎ ಲೇಟರ್ ಸ್ಟೇಜ್ ಹುಂಡೆ ಅನ್ನೋರ್ದು ಕಾರ್ಗಳು ಬರೋ ಶೋ ಹುಂಡೆ ಏನೋ ಒಂದು ಸುಕ್ಕಾಪಟೆ ಬ್ರ್ಯಾಂಡ್ಗಳ ಕಾರ್ಗಳಿದೆ ಆ್ಯಂಡ್ ನಾವು ನೋಡಿದಂಗೆ ಫ್ರಮ್ ದ ಇದರಲ್ಲಿ ನೋಡಿದಂಗೆ ಅಫ್ಕೋರ್ಸ್ ವಿ ಹ್ಯಾವ್ ನಾಟ್ ಗಾನ್ ಇಂಟು ಇನ್ ಟು ಆಫ್ ದ ಡೇಟಾ ಅಂಡ್ ಅದರ್ ಥಿಂಗ್ಸ್ ಐ ಥಿಂಕ್ ದೇ ಆರ್ ಆಲ್ಸೋ ಎ ಗುಡ್ ಕಾಂಪಿಟೇಟರ್ಸ್ ಫಾರ್ ಮಾರುತಿ ಬರ್ತಾ ಇದೆ ಚೆನ್ನಾಗಿದೆ ಅಂಡ್ ಕಾರ್ಲರ್ ಗುಡ್ ಅವರು ಎಕ್ಸ್ಪೋರ್ಟಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಾರೆ ಭಾರತದಿಂದ ಇಲ್ಲಿ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡೋದರಲ್ಲಿ ಸೊ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಕೂಡ ಸಾಕಷ್ಟು ಬೆಸ್ಟ್ ಸಾಕಷ್ಟು ಇದೆ ಆ್ಯಂಡ್ ಆ್ಯಸ್ ಐ ಟೋಲ್ ಯು ಟ್ರಬಲ್ ಫೀ ಯಾಕೆಂದರೆ ನಾವು ಅದನ್ನು ವಿ ಆರ್ ಡೂಯಿಂಗ್ ಬೋತ್ ಮಾರುತಿ ಆ್ಯಂಡ್ ಇದು ವಿ ಆರ್ ಡೂಯಿಂಗ್ ಸೊ ನಾಟ್ ಮಚ್ ಆಫ್ ಟ್ರಬಲ್ ಅಟ್ ಆಲ್ ಪೀಪಲ್ ಎವ್ರಿ ರೀಸನ್ ಫಾರ್ ಪೀಪಲ್ ಟು ಬಿ ಹ್ಯಾಪಿ ಅಬೌಟ್ ದಿಸ್ ಈಗ ತಮಗೆ ಐವತ್ತೆರಡು ವರ್ಷಗಳನ್ನು ಸುದೀರ್ಘವಾದಂಥ ಅನುಭವ ಇದೆ ಸಾಕಷ್ಟು ಯಶಸ್ವಿಯನ್ನು ಕಂಡಿದ್ದೀರಿ ಸೊ ಈ ನಿಮ್ಮ ಒಂದು ಜರ್ನಿಯ ಮೂಲಕ ನಮ್ಮ ಯಂಗ್ ಜನ್ರೇಷನ್ಗೆ ನೀವು ಅಂದರೆ ಮುಖ್ಯವಾಗಿ ಯಾರು ಕಾರ್ ಸರ್ವೀಸನ್ನು ಬಿಸ್ನೆಸ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಒಂದು ಕಾರ್ ಗ್ಯಾರೇಜನ್ನು ಮಾಡ್ತಾರೋ ಒಂದು ಕಂಪ್ನಿಯನ್ನು ಕಟ್ತಾರೋ ಅವರಿಗೆ ತಮ್ಮ ಸಜೆಷನ್ಸ್ ಏನು ಅಂತ ನಾನು ಈಗ ಯಾರೋ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತಂದರೂ ಕೂಡ ಮೈ ಸಜೆಷನ್ ವುಡ್ ಬಿ ಲೆಟ್ ಸರ್ವೀಸ್ ಬಿ ದಿ ಫೋರ್ ಮೋಸ್ಟ್ ಪಾರ್ಟ್ ಆಫ್ ದ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಸರ್ವೀಸ್ ಚೆನ್ನಾಗಿ ಕೊಡ್ತು ಅಂತಂದರೆ ಕಸ್ಟಮರ್ಸು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ಈವೆಂದು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಏನೇ ಪ್ರಾಬ್ಲಮ್ ಆದರೂ ಪಕ್ಕದಲ್ಲೇ ಇದ್ರೂ ಅಲ್ಲಿ ಹೋಗೋಲ್ಲ ಬೇರೆ ನಮ್ಮ ಕಡೆಯೇ ಬರ್ತಾರೆ ದಟ್ ಡಿಪೆಂಡ್ಸ್ ಆನ್ ಅವರ್ ಸರ್ವೀಸ್ ಆ್ಯಂಡ್ ಅಫ್ಕೋರ್ಸ್ ರಿಸಲ್ಟ್ಸ್ ಸರ್ವಿಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅಂದ್ಬಿಟ್ಟು ಮಾಡೋ ಕೆಲಸ ಸರಿ ಹೋಗದಿದ್ರೆ ಬರೋಲ್ಲ ಮಾಡೋ ಕೆಲಸ ಸರಿ ಇರಬೇಕು ಕೊಡೋ ಸರ್ವೀಸ್ ಚೆನ್ನಾಗಿರಬೇಕು ಆ್ಯಂಡ್ ಪ್ರಾಂಪ್ಟ್ನೆಸ್ ಇರಬೇಕು ಟೈಮ್ ಕೀಪ್ ಅಪ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಇದೆ ಈ ಫೀಲ್ಡಲ್ಲಿ ಇದೆ ಸೊ ಅದನ್ನು ಅವರು ದೇ ಹ್ಯಾವ್ ಟು ಮ್ಯಾನೇಜ್ ದ್ಯಾಟ್ ಮಾಡ್ತು ಅಂತಂದರೆ ಡೆಫಿನೆಟ್ಲಿ ದಿಸ್ ಇಸ್ ಎ ವೆರಿ ಪ ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿರಬೇಕು ಇನ್ನೊಂದು ಟೈಮ್ಲಿ ಕರೆಕ್ಟಾಗಿ ಸರ್ವಿಸನ್ನು ಕೊಡ್ತಾ ಇರಬೇಕು ಅಂತ ಓಕೆ ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ರೆ ಒಂದು ಸಮದ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಕಾರ್ ಸರ್ವಿಸ್ ಇಂಡಸ್ಟ್ರಿಂದ ಮಾಡಲಿಕ್ಕೆ ಆಮೇಲೆ ಎಷ್ಟು ಒಂದು ಇನ್ಕಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀರಾ ಅಂತ ಆ್ಯಕ್ಚುಲಿ ಈ ಪಾಯಿಂಟಲ್ಲಿ ಐ ಮೇ ನಾಟ್ ಬಿ ಏಬಲ್ ಟು ಟೆಲ್ ಯು ದಿ ಕರೆಕ್ಟ್ ಫಿಗರ್ಸ್ ಆಲ್ಸೋ ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಅಂದಾಗ ಈಗಿನ ಪರಿಸ್ಥಿತಿಯಲ್ಲಿ ಇಟ್ ಇಸ್ ಆಲ್ ಚೇಂಜ್ ವೆನ್ ವಿ ಇನ್ವೆಸ್ಟೆಡ್ ಇಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಈಗ ಮಾಡೋಕೆ ಹೋಯ್ತು ಅಂತಲೇ ಡಿಫ್ರೆಂಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಆರ್ ದಿ ಫೆಸಿಲಿಟೀಸ್ ದಟ್ ದೇ ವಾಂಟ್ ಟು ಆಫರ್ ಆ್ಯಂಡ್ ಇಫ್ ದೇ ಆಫರ್ ಓನ್ಲಿ ಒಂದು ಮೆಕ್ಯಾನಿಕಲ್ ಆಸ್ಪೆಕ್ಟು ಅಂದರೆ ಬ ಜನ ಬರೋದು ಕಷ್ಟ ಆಗುತ್ತೆ ಸೊ ಮೆಕ್ಯಾನಿಕಲ್ ಇರಬೇಕು ಡ್ರಿಂಕ್ ಬಾಡಿ ವರ್ಕ್ ಇರಬೇಕು ಆಮೇಲೆ ಪೇಂಟಿಂಗ್ ಬೂತ್ ಇರಬೇಕು ಅಪೋಲ್ಸಿ ವರ್ಕಲ್ಲಿ ಮಾಡಬೇಕು ದೋ ಅಪೋಲ್ಸಿ ಮೊದಲು ಬರೋ ಥರ ಅಷ್ಟು ಬರೋಲ್ಲ ಈಗ ಅಪೋಲ್ಸಿಗಳಲ್ಲಿ ಬಟ್ ಸ್ಟಿಲ್ ಎಲ್ಲ ಇರಬೇಕು ಅಂಡರ್ ಒನ್ ಪ್ರೂಫ್ ಎಲ್ಲ ಇರಬೇಕು ಸೊ ಅದಕ್ಕೆ ವರ್ಕೌಟ್ ಮಾಡಿಯೇ ಹೇಳಬೇಕು ಹಂಗೆ ಬ್ಲೈಂಡಾಗಿ ಹೇಳೋಕ್ಕಾಗಲ್ಲ ನಮ್ಮ ವೀಕ್ಷಕರಿಗೆ ಎಷ್ಟೊತ್ತು